ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಹೀಗಿರುವಾಗ ಬಾಗಲಕೋಟೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಹೆಸರನ್ನು ಅಕ್ರಮವಾಗಿ ಸೇರಿಸಲಾಗಿದೆ. ಮುಧೋಳ ತಾಲೂಕಿನ ನಾಗರಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8, 9 ಮತ್ತು 10 ತರಗತಿಯಲ್ಲಿ ಓದ್ತಾ ಇರೋ ಮಕ್ಕಳ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರ್ಪಡಿಸಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ವಯಸ್ಸು 25, 30, 35 ಅಂತ ಹೆಚ್ಚಿಸಲಾಗಿದೆ. ಸದ್ಯ 6 ವಿದ್ಯಾರ್ಥಿಗಳ ಹೆಸರು ಅಕ್ರಮವಾಗಿ ಸೇರ್ಪಡೆಗೊಂಡ ಬಗ್ಗೆ ದಾಖಲೆ ಸಿಕ್ಕಿದ್ದು ಗ್ರಾಮಸ್ಥರು ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಜಕೀಯ ನಾಯಕರು ನಕಲಿ ಮತಗಳನ್ನು ಸೃಷ್ಟಿಸಿ ಆ ಮೂಲಕ ಜಯಗಳಿಸೋ ಹುನ್ನಾರ ನಡೆಸ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿ ತಮಗೆ ಅನುಕೂಲವಾಗುವಂತೆ ಮತದಾರರ ಹೆಸರುಗಳನ್ನು ಒಂದು ವಾರ್ಡ್ನಿಂದ ಮತ್ತೊಂದು ವಾರ್ಡ್ಗೆ ಸೇರ್ಪಡೆ ಮಾಡಿದ್ದಾರೆ. ಇನ್ನು ಕೆಲವರು ಊರು ಬಿಟ್ಟು ಹೋದರೂ ಅವರ ಹೆಸರನ್ನ ಸಹ ಸೇರ್ಪಡೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಈ ರೀತಿ ಮತದಾರರ ಪಟ್ಟಿಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಹೆಸರನ್ನು ಸೇರಿಸಲಾಗಿರುವಂಥದ್ದು, ಸೊ ಇದು ಯಾರಾದರೂ ಗಮನಕ್ಕೆ ಬಂತ, ಏನಾದರೂ ಆ್ಯಕ್ಷನ್ ತೆಗೆದುಕೊಂಡ್ರ ಹೇಗೆ? ವೀನಾ, ಏನೋ ಒಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ ನಾಗರಾಜ ಗ್ರಾಮದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಇದು. ಏನೋ ಒಂದು ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯರು ಅದನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಂದ್ರೆ 8, 9, 10 ತರಗತಿ ವಿದ್ಯಾರ್ಥಿಗಳ ಹೆಸರಿರುವಂತದ್ದು ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಏನೋ ಒಂದು ರಾಜಕೀಯ ನಾಯಕರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಅಂದ್ರೆ ಆ ಭಾಗದಲ್ಲಿ ತಮ್ಮ ಪ್ರಭಾವವನ್ನು ಬೀರುವ ಹಿನ್ನೆಲೆಯಲ್ಲಿ ಆ ಒಂದು ಮಕ್ಕಳ ಹೆಸರನ್ನು ಆರೋಪ ಕೇಳಿಕೊಂಡಿರುವಂತದ್ದು ಮತ್ತು ಅದಕ್ಕೆ ಸ್ಪಷ್ಟವಾದ ದಾಖಲೆಗಳು ಕೂಡ ಈಗಾಗಲೇ ಆ ಒಂದು ಅಲ್ಲಿ ಇರ್ತಕ್ಕಂಥ ಯುವಕರ ಕೈಯನ್ನು ಸೇರಿರುವಂತದ್ದು. ಮತ್ತು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನೊಂದು ಊರು ಬಿಟ್ಟು ಹೋಗಿರುವಂತಹದ್ದು ಆಗಿರ್ಬೋದು ಮತ್ತು ಅದರ ಜೊತೆಗೆ ಇನ್ನೂ ವಯಸ್ಸಾಗದೇ ಇರ್ತಕ್ಕಂಥವ್ರು ಕೂಡ ಹೆಸರುಗಳನ್ನ ಸಾಕಷ್ಟು ಹೆಸರುಗಳನ್ನ ಅಲ್ಲಿ ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿಬಂದಿದೆ. ಅದರ ಜೊತೆಗೆ ಇದು ಕಳೆದ ಬಾರಿ 2013 ಕೂಡ ಇದೇ ಒಂದಂತ ಪ್ರಕರಣಗಳು ಕೂಡ ಸಾಕಷ್ಟು ಆ ಒಂದು ಭಾಗದಲ್ಲಿ ನಡೆದಿರುವಂಥದ್ದು. ಹೀಗಾಗಿ ಈ ಒಂದು 2018 ಚುನಾವಣೆಯಲ್ಲಿ ಪೂರ್ವಭಾವಿಯಾಗಿ ಈ ರೀತಿಯನ್ನು ಮಾಡುವಂತ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಾಯಕರು ಈ ರೀತಿಯಾದಂತ ಒಂದು ಒಂದು ಪ್ರಭಾವ ಬೀರಿ ಆ ರೀತಿಯಾದಂತ ಒಂದು ಗೆಲುವನ್ನು ಸಾಧಿಸಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಂಡುಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟಿರುವಂಥದ್ದು, ಈ ಬಗ್ಗೆ ತನಿಖೆ ಆಗಲಿ ಅನ್ನುವಂಥ ಒಂದು ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.